ರೂಪಾಂತರಗೊಂಡಿರುವಂತಹ ಕೊರೋನಾ ವೈರಸ್ ಬ್ರಿಟನ್ ನಿಂದ ಬಂದಂತಹ ಈ ವೈರಸ್ ನಮ್ಮ ರಾಜ್ಯಕ್ಕೂ ಬಂದ್ಬಿಡುತ್ತಾ ಅನ್ನುವಂತಹ ಆತಂಕ ಇರುವ ಬೆನ್ನಲ್ಲೇ ಸಿಎಂ ತವರು ಜಿಲ್ಲೆಯಲ್ಲೂ ಕೂಡ ಈಗ ಬ್ರಿಟನ್ ಬಾಂಬ್ನ ಭಯ ಶುರುವಾಗಿದೆ ಮಲೆನಾಡು ಶಿವಮೊಗ್ಗಕ್ಕೆ ಈ ಹೊಸ ವೈರಸ್ ಎಂಟ್ರಿ ಕೊಡ್ತಾ ಈ ಅನುಮಾನ ಈ ಭಯ ಕಾಡೋದಕ್ಕೆ ಕಾರಣ ಬ್ರಿಟನ್ ನಿಂದ ಬಂದಂತಹವರಲ್ಲಿ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ದೃಢಪಟ್ಟಿದೆ ಹೈ ಸ್ಪೀಡ್ ಕೊರೋನಾ ಶಿವಮೊಗ್ಗಕ್ಕೂ ಬಂತ ಅಂತದೊಂದು ಭಯ ಈಗ ಕಾಡ್ತಾ ಇದೆ ಯಾಕಂದ್ರೆ ಬ್ರಿಟನ್ ನಿಂದ ಬರಳಿದಂತಹ ನಾಲ್ವರಲ್ಲಿ ಕೊರೋನಾ ಪಾಸಿಟಿವ್ ಕಾಣಿಸಿಕೊಂಡಿದ್ದು ಶಿವಮೊಗ್ಗದ ಕೋವಿಡ್ ಆಸ್ಪತ್ರೆ ಮೆಗ್ಗಾನ್ನಲ್ಲಿ ಅವರಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ ಪತಿ ಪತ್ನಿ ಮತ್ತು ಇಬ್ಬರು ಮಕ್ಕಳು ಒಂದೇ ಕುಟುಂಬದ ನಾಲ್ವರಿಗೆ ಕೊರೋನಾ ಸೋಂಕು ಆದರೆ ಈ ವೈರಸ್ ಬ್ರಿಟನ್ ವೈರಸ್ ಅಥವಾ ಕೊರೋನಾ ವೈರಸ್ ಈ ಬಗ್ಗೆ ವರದಿ ಬರಬೇಕಾಗಿದೆ ಸದ್ಯಕ್ಕೆ ಕೊರೋನಾ ಪಾಸಿಟಿವ್ ಅಂತ ತೋರಿಸ್ತಾ ಇದೆ ಆದರೆ ಇದು ಬ್ರಿಟನ್ ವೈರಸ್ ಹೌದೋ ಅಲ್ವೋ ಅನ್ನೋದಕ್ಕೆ ಅಧ್ಯಯನ ಆಗ್ತಾ ಇದೆ ಕಳೆದ ವಾರ ಲಂಡನ್ ನಿಂದ ಶಿವಮೊಗ್ಗಕ್ಕೆ 23 ಮಂದಿ ಆಗಮಿಸಿದ್ರು ಆ 23 ಪ್ರಯಾಣಿಕರ ಪೈಕಿ ನಾಲ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈಗ ವೈರಸ್ ಪರೀಕ್ಷೆ ಮಾಡಲು ಪುಣೆ ಪ್ರಯೋಗಾಲಯಕ್ಕೆ ರವಾನೆ 23 ಪ್ರಯಾಣಿಕರ ಪೈಕಿ ನಾಲ್ವರಿಗೆ ಕೊರೋನಾ ಸೋಂಕು ದೃಢಪಟ್ಟಿದ್ದು ಇದು ಮೊದಲೇ ಇದ್ದಂತಹ ಅದೇ ಕೊರೋನಾನ ಅಥವಾ ಈಗ ಬ್ರಿಟನ್ ನಿಂದ ಬಂದಿರುವಂತಹ ಕೊರೋನಾನ ಬ್ರಿಟನ್ ವೈರಸ್ ಈ ಬಗ್ಗೆ ಪರೀಕ್ಷೆ ಮಾಡೋದಕ್ಕಾಗಿ ಪುಣೆ ಪ್ರಯೋಗಾಲಯಕ್ಕೆ ರವಾನೆಯಾಗಿದೆ ಶಿವಮೊಗ್ಗಕ್ಕೆ ಬಂದಿಳಿದಂತಹ ಬ್ರಿಟನ್ ನಿಂದ ಬಂದಂತಹ ನಾಲ್ವರು ಒಂದೇ ಕುಟುಂಬದ ನಾಲ್ವರಲ್ಲಿ ಈಗ ಕೊರೋನಾ ಪಾಸಿಟಿವ್ ದಾಖಲಾಗಿರುವಂತದ್ದು ಆತಂಕವನ್ನು ಸೃಷ್ಟಿಸುತ್ತಾ ಇದೆ ಒಟ್ಟು 23 ಮಂದಿ ಬಂದಿದ್ರು ಕಳೆದ ವಾರ ಲಂಡನ್ ನಿಂದ ಅವರಲ್ಲಿ ಒಂದೇ ಕುಟುಂಬದ ನಾಲ್ವರಲ್ಲಿ ಪತಿ ಪತ್ನಿ ಮತ್ತು ಇಬ್ಬರು ಮಕ್ಕಳು ಕೊರೋನಾ ಸೋಂಕು ದೃಢಪಟ್ಟಿದೆ ಆದರೆ ಇದು ಬ್ರಿಟನ್ ವೈರಸ್ ಕೊರೋನಾ ವೈರಸ್ ಅನ್ನೋದು ಗೊತ್ತಾಗಬೇಕು ಅಂತಂದ್ರೆ ವರದಿ ಬರಬೇಕು ಸಿಎಂ ತವರು ಜಿಲ್ಲೆಗೆ ಬ್ರಿಟನ್ ಭೂತ ವಕ್ಕರಿಸ್ತಾ ಅಂತಹದೊಂದು ಭಯ ಈಗ ಕಾಡ್ತಾ ಇದೆ ಒಟ್ಟು 23 ಜನ ಬ್ರಿಟನ್ ನಿಂದ ಶಿವಮೊಗ್ಗಕ್ಕೆ ಬಂದಿಳಿದಿದ್ದು ಅವರಲ್ಲಿ ಒಂದೇ ಕುಟುಂಬದ ನಾಲ್ವರಿಗೆ ಪಾಸಿಟಿವ್ ಬಂದಿದೆ ಆದರೆ ಬ್ರಿಟನ್ ನಿಂದ ಬಂದಂತಹವರಾದ್ರಿಂದ ಈಗ ಇದು ಯಾವ ವೈರಸ್ ಅನ್ನೋದು ಪತ್ತೆಯಾಗಬೇಕಿದೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ರಾಜೇಶ್ ಕಾಮತ್ ಈಗ ಸಂಪರ್ಕದಲ್ಲಿದ್ದಾರೆ ರಾಜೇಶ್ ಸಿಎಂ ತವರು ಜಿಲ್ಲೆ ಶಿವಮೊಗ್ಗ ಇಲ್ಲಿ ಈಗ ಕೊರೋನಾದ ಭಯ ಅದರಲ್ಲೂ ಬ್ರಿಟನ್ ವೈರಸ್ ಬಂದಿದೆಯಾ ಅನ್ನುವಂತಹ ಆತಂಕ ಸೃಷ್ಟಿಯಾಗ್ತಾ ಇದೆ ಈ 23 ಮಂದಿ ಏನು ಬಂದರು ಯಾವ್ಯಾವ ದಿನ ಬಂದಿದ್ರು ಈಗ ಈ ನಾಲ್ವರಲ್ಲಿ ಕೊರೋನಾ ಪಾಸಿಟಿವ್ ದಾಖಲಾಗಿದ್ರು ಕೂಡ ಅವ್ರ ಜೊತೆ ಇನ್ಯಾರು ಪ್ರಯಾಣ ಬೆಳೆಸಿದ್ದವರು ಇದ್ದಾರಾ ಏನ್ ಮಾಹಿತಿ ಏನ್ ವ್ಯವಸ್ಥೆ ಪ್ರತಿಮಾ ಏನು ಬ್ರಿಟನ್ ನಿಂದ ಶಿವಮೊಗ್ಗ ಜಿಲ್ಲೆಗೆ ಒಟ್ಟು 23 ಜನ ಬಂದಿದ್ರು 23 ಜನರಲ್ಲಿ 12 ಜನ ಶಿವಮೊಗ್ಗದವರು ಭದ್ರಾವತಿಯವರು 3 ಜನ ತೀರ್ಥಹಳ್ಳಿಯವರು 2 ಮತ್ತು ಸಾಗರದ 6 ಮಂದಿ ಪ್ರಯಾಣಿಕರಿದ್ರು ಇವರೆಲ್ಲರಿಗೂ ಕೂಡ ಕೊರೋನಾ ಟೆಸ್ಟ್ ಗಳನ್ನ ಮಾಡಲಾಗಿದೆ ಆ ಕೊರೋನಾ ಟೆಸ್ಟ್ ಮಾಡಿದ ಇದರಲ್ಲಿ ಈಗ ಬೆಳಗ್ಗೆ ಫಸ್ಟ್ ಬಂದಿರತಕ್ಕಂತ ಕೊರೋನಾ ರಿಪೋರ್ಟ್ ನಲ್ಲಿ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ಬಂದಿತ್ತು ಈಗ ಇದಕ್ಕೆ ಅವರೆಲ್ಲರೂ ಕೂಡ ಶಿವಮೊಗ್ಗ ನಗರದ ಒಂದೇ ಕುಟುಂಬಕ್ಕೆ ಸೇರಿದ ಸದಸ್ಯರಾಗಿದ್ರು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಏನಿದ್ರು ಆ ಪ್ರಯಾಣಿಕರು ಅವರಿಗೆ ಪಾಸಿಟಿವ್ ಬಂದಿದೆ ಈಗ ಬರ್ತಾ ಇರತಕ್ಕಂಥ ಇನ್ನೊಂದು ಸುದ್ದಿ ಪ್ರಕಾರ ಒಂದು ಏರಿಕೆ ಆಗಿದೆ ಭದ್ರಾವತಿಯಿಂದ ಏನು ಬಂದಿದ್ದ ಪ್ರಯಾಣಿಕರಿದ್ದಾರೆ ಅವರಿಗೂ ಕೂಡ ಪಾಸಿಟಿವ್ ಬಂದಿದೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಈ ಕೊರೋನಾ ಪಾಸಿಟಿವ್ 5ಕ್ಕೆ ಬ್ರಿಟನ್ ನಿಂದ ಬಂದಿರತಕ್ಕಂಥ ಪ್ರಯಾಣಿಕರಿಗೆ 5 ಜನಕ್ಕೆ ಈಗ ಪಾಸಿಟಿವ್ ಬಂದಂತಾಗಿದೆ ಅಂತಲೇ ಹೇಳ್ಬೋದು ಆದರೆ ಇವೆಲ್ಲರ ಸ್ಯಾಂಪಲ್ ಗಳನ್ನ ಈಗ ಪುಣೆಯಲ್ಲಿರ್ತಕ್ಕಂತಹ ಲ್ಯಾಬ್ಗೆ ಕಳಿಸ್ಕೊಡ್ತಾ ಇದ್ದಾರೆ ಈ ಲ್ಯಾಬ್ ಮೂಲಕ ಅದು ಬ್ರಿಟನ್ ಇಂದ ಬರ್ತಾ ಬ್ರಿಟನ್ ವೈರಸ್ ಅನ್ನೋದ್ರ ಬಗ್ಗೆ ಹೆಚ್ಚಿನ ಕನ್ಫರ್ಮೇಶನ್ ಯಾಕಂದ್ರೆ ಅದು ರೂಪಾಂತರಗೊಂಡ ತಡಿಯ ಬಗ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ಪರೀಕ್ಷೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅದನ್ನ ಅಲ್ಲಿ ಕಳಿಸ್ಕೊಡ್ತಾ ಇದ್ದಾರೆ ಪೂನಾಗೆ ಪೂನಾದಿಂದ ಅದು ಬ್ರಿಟನ್ ವೈರಸ್ ಅನ್ನೋದನ್ನ ಕನ್ಫರ್ಮೇಶನ್ ಸಿಗುತ್ತೆ ಈಗಾಗಲೇ ಇವರು 5 ಜನಕ್ಕೆ 4 ಅಲ್ಲ 5 ಜನಕ್ಕೆ ಈಗ ಬ್ರಿಟನ್ ವೈರಸ್ ಒಂದು ರೂಪಾಂತರಗೊಂಡ ತಳಿಯ ಬಂದಿರಬಹುದು ಅನ್ನೋ ಒಂದು ಶಂಕೆ ವ್ಯಕ್ತ ಆಗಿದೆ ಇವರೆಲ್ಲರೂ ಕೂಡ ಕೊರೋನಾ ಪಾಸಿಟಿವ್ ಆಗಿರತಕ್ಕಂತಹ ರಿಪೋರ್ಟ್ ಬಂದಿರತಕ್ಕಂತ ಹಿನ್ನೆಲೆಯಲ್ಲಿ ಎಲ್ಲರನ್ನೂ ಕೂಡ ಶಿವಮೊಗ್ಗದ ಮೆಗಾನ್ ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಚಿಕಿತ್ಸೆ ಕೊಡಲಾಗ್ತಿದೆ ಉಳಿದವರಿಗೆ ಹೋಮ್ ಕ್ವಾರಂಟೈನ್ ಅನ್ನು ವಿಧಿಸಲಾಗಿದೆ 14 ದಿನಗಳ ಕಾಲ ಅವರು ಹೋಮ್ ಕ್ವಾರಂಟೈನ್ ನಲ್ಲಿ ಇರಬೇಕು ಆರೋಗ್ಯ ಇಲಾಖೆ ಇವರ ಜೊತೆಗೆ ಬಂದಿರತಕ್ಕಂತ ಅವರ ಏನು ಪ್ರಾಥಮಿಕ ಸಂಪರ್ಕಗಳ ಬಗ್ಗೆ ಕೂಡ ಪ್ರಶ್ನೆ ಹೆಚ್ಚಾ ಇದೆ ಯಾಕಂದ್ರೆ ಮೊದಲು ಈಗ ಕೊನೆಯ ಲಿಸ್ಟ್ ನಲ್ಲಿ ಬಂದಿರತಕ್ಕಂಥವ್ರು ಏನಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ತಕ್ಷಣವೇ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಕ್ವಾರಂಟೈನ್ ಗೆ ಒಳಪಡಿಸಲಾಗಿತ್ತು ಆದ್ರೆ ಅದಕ್ಕಿಂತ ಮುಂಚೆ ಬಂದಿರತಕ್ಕಂಥ ಪ್ರಯಾಣಿಕರು ಏನಿದ್ರು ಅವ್ರನ್ನೆಲ್ಲರನ್ನು ಕೂಡ ಪ್ರಾಥಮಿಕ ಸಂಪರ್ಕಗಳ ಬಗ್ಗೆ ಕೂಡ ಪತ್ತೆ ಹಚ್ಚುವ ಕೆಲಸ ನಡೀತಾ ಇದೆ ಅಂತ ಹೇಳ್ಬೋದು ಹಾಗೆ
ಹಾಗಾಗಿ ಸಿಎಂ ತವರು ಜಿಲ್ಲೆಗೆ ಬ್ರಿಟನ್ ಬಾಂಬಿನ ಭೀತಿ ಎದುರಾಗಿದೆ. ಹಾಗಾಗಿ ಸಾರ್ವಜನಿಕರಲ್ಲಿ ಒಂದಷ್ಟು ಆತಂಕಗಳು ಶುರುವಾಗುವ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದೆ. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ರಾಜೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.